ಡಂಬಾಳ ಹೋಬಳಿಯಲ್ಲಿಯೇ 4,800 ರೈತರ ಸಾಲಮನ್ನಾ ಮಾಡಿದ ಕುಮಾರಸ್ವಾಮಿ ಎಂದ ಮೂಧೋಳ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ ಅವಧಿಯಲ್ಲಿ ಸಾಕಷ್ಟು ರೈತರ ಸಾಲಮನ್ನಾ ಮಾಡಿದ್ದು ರೋಣ ಮತ ಕ್ಷೇತ್ರದಲ್ಲಿ 12,400 ರೈತರ ಸಾಲಮನ್ನಾ ಮಾಡಿದ್ದಾರೆ ಅದರಲ್ಲಿ ಡಂಬಾಳ ಹೋಬಳಿಯಲ್ಲಿಯೇ 4,200 ರೈತರ ಸಾಲಮನ್ನಾ ಆಗಿದ್ದು ರಾಜ್ಯ ಹಾಗೂ ಕ್ಷೇತ್ರದಲ್ಲಿ ರೈತರು ಕುಮಾರಣ್ಣನವರನ್ನ ಮುಖ್ಯಮಂತ್ರಿ ಮಾಡಿ ಮತ್ತೊಮ್ಮೆ ರಾಜ್ಯದ ರೈತರ ಸಾಲಮನ್ನಾ ಮತ್ತು ಜನ ಪ್ರಯೋಜನಗಳನ್ನ ಪಡೆಯಲು ಕಾತುರದಿಂದ ಕಾಯುತ್ತಿದ್ದಾರೆ ಎಂದು ಮುಂಡರಗಿ ತಾಲೂಕಿನ ಡಂಬಾಳ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ಮಾಡಿದ ರೋಣಮತ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಕ್ತುಮಾ ಸಾಬ್ ಮೂಧೋಳ ಹೇಳಿದ್ರು 2023 ರ ಮೇ 10 ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮಣ್ಣಿನ ಮಗನಾದ ದೇವೇಗೌಡರ ಪ್ರಾದೇಶಿಕ ಪಕ್ಷಕ್ಕೆ ಆದ್ಯತೆ ನೀಡಿ ಮತ ನೀಡಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರನ್ನ ಜನಪ್ರಿಯ ಯೋಜನೆಗಳಾದ ರೈತರ ಸಾಲಮನ್ನಾ ಪಂಚರತ್ನ ಯೋಜನೆ ರೈತ ಚೈತನ್ಯ ವಸತಿ ಆಸರೆ ಮತ್ತು ನಿರುದ್ಯೋಗದಿಂದ ತತ್ತರಿಸಿರುವ ಯುವಕರಿಗೆ ಉದ್ಯೋಗ ನೀಡುವಂತ ಮಹತ್ವಪೂರ್ಣ ಯೋಜನೆಗಳನ್ನ ಜನರು ಮೆಚ್ಚಿದ್ದಾರೆ ಈ ಬಾರಿ ಕುಮಾರಸ್ವಾಮಿ ಅವರ ಸರ್ಕಾರ ಬರುವುದು ಶತಸಿದ್ಧ ಎಂದರು ನಂತರ ಮಾತನಾಡಿದ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಪೂರ್ಣಿಮಾ ಅವರು ಕುಮಾರಸ್ವಾಮಿ ಅವರ ಪಂಚರತ್ನ ಯೋಜನೆ ಜನರಿಗೆ ಮಹತ್ವಪೂರ್ಣ ಯೋಜನೆಯಾಗಿದ್ದು ಶಿಕ್ಷಣ ಆರೋಗ್ಯ ವಸತಿ ಉದ್ಯೋಗ ರೈತರಿಗೆ ಯೋಗ್ಯ ಬೆಲೆ ಮುಂತಾದ ಯೋಜನೆಗಳಿಂದ ಜನರು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತೆ ಶಪಥ ಮಾಡಿದ್ದಾರೆ ಈ ಬಾರಿ ಬದಲಾವಣೆ ನಿಶ್ಚಿತ ಎಂದರು ಈ ಸಂದರ್ಭದಲ್ಲಿ ಮುಂಡರಗಿ ತಾಲೂಕಿನ ಅಧ್ಯಕ್ಷರಾದ ಜಿಕೆ ಕೋಳಿಮಠ ಉಮೇಶ್ ಹಿರೇಮಠ ಜಯಶ್ರೀ ವಡ್ಡಾರ್ ಸಂಗಪ್ಪ ಎಲವಿರಿಗಿ ಅಮರೇಶ್ ಆರಿ ಮುಂತಾದವರು ಉಪಸ್ಥಿತರಿದ್ದರು ರಂಗನಾಥ್ ಜೆಕೆ ನ್ಯೂಸ್ ಕನ್ನಡ ಮುಂಡರಗಿ 1000 ರೈತರ ಸಾಲ ಕುಟುಂಬದ ಸಾಲ 2,00,000 1,75,000 1,00,000 ಈ ರೀತಿ ಮನ್ನಾ ಮಾಡಿದ್ದು ನಮ್ಮಲ್ಲಿ ಅಧಿಕೃತ ಮಾಹಿತಿ ಕೊಡ್ತೀವಿ ಆಮೇಲೆ ಇದು ಒಂದು ಆಮೇಲೆ ಇವು ಕೆಲವೊಂದು ಈ ಬ್ಯಾಸಿಗೆ ಕಾಲದಾಗ ಜನರಿಗೆ ನೀರಿನ ಸಮಸ್ಯೆ ಐತಿ ಕಂಟಿನ್ಯೂ ನೀರು ಕೊಡೋಕೆ ಏನಾಯ್ತು ರೀ ನಮ್ಮ ಕೆಲವು ಕ್ಷೇತ್ರದೊಳಗೆ 8 ದಿವಸಕ್ಕೆ ನೀರು ಬರ್ತಾವೆ ಇದು ಯಾರು ಮುಂದೆ ಹೇಳಬೇಕು ಹೇಳಿ ತಿಳ್ಕೊಂಡು ಶಕ್ತಿ ಇಲ್ಲ ಇವರಿಗೆ ಆದ ಕಾರಣಕ್ಕಾಗಿ ಇಂಥವೆಲ್ಲ ಬಗೆಹರಿಬೇಕಂದ್ರೆ ನಮ್ಮ ಪಕ್ಷ ಅಧಿಕಾರ ಬರಬೇಕು ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂದಾಗ ಮಾತ್ರ ಈ ಕಡು ಬಡವರಿಗೆ ಯುವಕರಿಗೆ ಅಂಗವಿಕಲರಿಗೆ ಮಹಿಳೆಯರಿಗೆ ಎಲ್ಲರಿಗೂ ಪರಿಹಾರ ಸಿಗಕ್ಕೆ ಸಾಧ್ಯ ಐತೆ ಅಂತ ನಾನು ಈ ಸಭೆಯಲ್ಲಿ ಹೇಳ್ತೀನಿ ಸರ್ ಈ ಭಾಗದಾಗ ನಿಮ್ಮ ಜೆ ಡಿ ಎಸ್ ಪಕ್ಷವನ್ನು ಈಗ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ರಿ ಜನರು ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಗೆ ಒಳ್ಳೆ ರೀತಿ ಜನರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ಕುಮಾರಣ್ಣ ಮಾಡಿದ ವೇದನಂತೂ ಎಲ್ಲ ಒಪ್ಕೊಂತಾರೆ ಯಾಕಂದ್ರೆ ನಾವು ಹೇಳಕ್ಕಿಲ್ಲ ಇಡೀ ರಾಜ್ಯದ ಜನರೇ ಹೇಳ್ತಾರೆ ಈ ನೋಡಿ ಒಂದು ಪಂಚರಾತ್ರಿ ಕಾರ್ಯಕ್ರಮ ಮಾಡಿದ್ರು ಎಷ್ಟು ಜನರು ಬೆಂಬಲ ಕೊಡ್ತಾರೆ ಅಂತೀರಿ ನೀವು ಯಾರು ಅವರು ಹೇಳ್ತಾರೆ ಅವರು ನೀವು ನಮ್ಮ ಅಧಿಕಾರ ಕೊಡ್ರಿ ಯಾಕಂದ್ರೆ ನೋಡ್ರಿ ಅಧಿಕಾರ ಪೊಲೀಸ್ ಸಿಕ್ಕಿಲ್ಲ ನಮ್ಗೆ 2 ಸಿಕ್ಕಿರು ಬೇರೆ ಪಕ್ಷಗಳು ಅಧಿಕಾರ ಮಾಡಿ ನಾವು ಹೌದಾ ಮತ್ತೀಗ ಅವರು ಅವ್ರ ಜೊತೆ ಅಧಿಕಾರ ಮಾಡಿದ್ನಾಗ ಎಲ್ಲ ಸ್ಥಾನ ಅವ್ರು ತೊಗೊತಾರೆ ಕುರ್ಚೆ ಒಂದ ನಮ್ಗೆ ಕೊಡ್ತಾರೆ ಅದು ಕುರ್ಚೆ ಕೊಟ್ಟರೆ ಅವ್ರು ಹೇಳ್ದಂಗೆ ನಮ್ಮ ಕುಮಾರಣ್ಣ ಕೇಳ್ಬೇಕು ಇದು ಸಮಸ್ಯೆ ಐತಿಲ್ಲ ಅವ್ರು ಕಟ್ಕೊಂಡು ರಾಜಕಾರಣ ಮಾಡ್ಬೇಕು ಹಂಗಾಗ್ಬಾರ್ದು ಅಂದ್ರೆ ಒಂದು ನಮಗೆ ಸರ್ಕಾರ ಕೊಡ್ರಿ ಅಧಿಕಾರ ಕೊಡ್ರಿ ನಾವು ಮಾಡಿ ತೋರಿಸ್ತೀವಿ ಈ ಬಾರಿ ರಾಜ್ಯದಲ್ಲಿ ಕನಿಷ್ಠ ಎಷ್ಟು ಸ್ಥಾನ ನಿಮ್ಮ ಪಕ್ಷ ಫುಲ್ ಅಧಿಕಾರ ಬರ್ತೀವಿ ಅಂತ ನಮ್ಗೆ ಭರವಸೆ ಇದೆ ಅಲ್ಲ ನಿಮ್ಮ ಪ್ರಕಾರ ಎಷ್ಟು ಬರ್ಬೋದು ಎಸ್ ಸೀಟ್ ಎಷ್ಟು ಅಂತ ಇಲ್ಲ ನಾವೇ ಅಧಿಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಯಾಕಂದ್ರೆ ಇವರಿಬ್ಬರಿಗೆ ಜನರು ಬೆಸತ್ ಬಿಟ್ಟಾರೆ ಇವ್ರು ಕೊಟ್ಟ ಮಾತನ್ನ ತಂದು ನಡ್ಕೊಂಡಿಲ್ಲ ಒಂದೇ ಬಹುಮತ ಬರಲಿಲ್ಲ ಅಂದ್ರೆ ನೀವು ಕಾಂಗ್ರೆಸ್ ಜೋಡಿ ಮೈತ್ರಿ ಮಾಡಿದ್ರು ಅಥವಾ ಬಿಜೆಪಿ ಜೋಡಿ ಮೈತ್ರಿ ಇಲ್ಲ ಇಲ್ಲ ಅದು ನಾವು ಹೇಳೋದಿಲ್ಲ ಅದು ವರಿಷ್ಠರ ಬಿಟ್ಟು ಸರ್ ಹೌದಿಲ್ಲರಿ ವಿಚಾರ ಮಾಡ್ತಾರೆ ಅವರು ಈಗ 2 ಅಧಿಕಾರ ಮಾಡಿ ಅವರು ಅನುಭವ ಉಂಟಾರ ಮುಂದೆ ಏನು ಮಾಡ್ಕೊತೀವಿ ಬೇಡ 2 ಸರ್ಕಾರ ನಾವು ಅಧಿಕಾರ